ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರೂರುತ್ತೆ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಕೂಡ ಸ್ಟಾರ್ಟ್ ಆಗಿ ಹೋಗಿದೆ. ಮಾರುಕಟ್ಟೆಯಲ್ಲಿ ಕಲರ್ ಕಲರ್ ಮಾವಿನ ಹಣ್ಣು ಕಣ್ಣಿಗೆ ಕಾಡುತ್ತೆ. ಹಾಗಂತ ನೀವೇನಾದ್ರೂ ಆ ಕಲರ್ ಕಲರ್ ಹಣ್ಣುಗಳನ್ನ ತಿಂದ್ರೆ ನಿಮ್ಮ ಆರೋಗ್ಯ ಹದಗೆಡೋದಂತೂ ಗ್ಯಾರಂಟಿ. ಹುಷಾರ್, ಯಾಕಂದ್ರೆ ಈ ಕಲರ್ ಕಲರ್ ಮಾವಿನ ಹಣ್ಣುಗಳಲ್ಲಿದೆ ಅಪಾಯಕಾರಿ ವಿಷ. ಇದೇ ಇವತ್ತಿನ ಕವರ್ ಸ್ಟೋರಿ ವಿಶೇಷ, ಡೆಡ್ಲಿ ಮ್ಯಾಂಗೋ. ಮಾವಿನ ಹಣ್ಣಿನ ಸಿಹಿಯಲ್ಲಿದೆ ಶಾರ್ದೋಲ ವಿಷ. ಸೀಸನ್ ಬರ್ತಾ ಇದೆ ಅಂತ ಚಪ್ಪರಿಸಿ ತಿಂದರೆ ಸಾವು ಹತ್ತಿರ ಜೋಕೆ. ಬಣ್ಣ ಬರಲು ಏನೇನ್ ಹಾಕ್ತಾರೆ ಗೊತ್ತಾ? ಎಥಿಲಿನ್ ರಿಪೇನರ್ ಅಂತೇಳಿ ಇಂತಹ ನಾಲ್ಕೈದು ಪಾಕೆಟ್ ಗಳನ್ನ ಹಾಕಿ ಕೇವಲ ಒಂದ್ರಿಂದ ಎರಡು ದಿವಸ ಒಳಗಡೆ ಹಣ್ಣು ಮಾಡ್ತಾರೆ. ಡೆಡ್ಲಿ ಮ್ಯಾಂಗೋ ಮಕ್ಕಳಿಗೆ ಕೊಡುವ ಮುನ್ನ ಎಚ್ಚರಿಕೆ. ಅಬ್ಬಬ್ಬಾ, ತರ ತರದ ಮಾವಿನ ಹಣ್ಣು ನೋಡಿದ್ರೆ ತಿಂದೇ ಬಿಡಬೇಕು ಅನ್ಸುತ್ತೆ. ರಸಪೂರಿ, ಮಲಗೋವಾ, ಬಾದಾಮಿ, ತೋತಾಪುರಿ, ಮಲ್ಲಿಕಾ, ನೀಲಂ, ಬಗೆ ಬಗೆಯ ತಳಿಗಳ ಹಣ್ಣುಗಳು. ಈ ಬಾರಿ ರೇಟು ಸ್ವಲ್ಪ ಜಾಸ್ತಿ, 100 ರೂಪಾಯಿಯಿಂದ 300 ರೂಪಾಯಿವರೆಗೂ ರೇಟು. ಎಷ್ಟೇ ರೇಟ್ ಆದರೂ ಮಾವಿನ ಹಣ್ಣಿಗೆ ಇರೋ ಡಿಮ್ಯಾಂಡು ಮತ್ಯಾವ ಹಣ್ಣುಗಳಿಗೂ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಮಾವಿನ ಹಣ್ಣು ಅಂದರೆ ಸಾಕು, ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ. ಅದಕ್ಕೆ ಮಾವಿನ ಹಣ್ಣಿಗೆ ಹಣ್ಣುಗಳ ರಾಜ ಅಂತ ಹೆಸರು ಬಂದಿರೋದು. ಸಾಮಾನ್ಯವಾಗಿ ಮಾವಿನ ಹಣ್ಣುಗಳ ಸೀಸನ್ ಆರಂಭವಾಗೋದು ಮೇ ಜೂನ್ ತಿಂಗಳಲ್ಲಿ. ರಸ್ತೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಣ್ಣುಗಳ ವ್ಯಾಪಾರ ಭರ್ಜರಿಯಾಗಿಯೇ ನಡೆಯುತ್ತಿದೆ. ಈ ಬಾರಿ ಇಳುವರಿ ಕಮ್ಮಿಯಾಗಿದೆ ಅನ್ನೋ ಮಾತಿದೆ. ಇಳುವರಿ ಕಮ್ಮಿಯಾಗಿದ್ರೂ ವ್ಯಾಪಾರ ಮಾತ್ರ ಜೋರಾಗಿಯೇ ಆರಂಭವಾಗುತ್ತಿದೆ. ಬಿಸ್ನೆಸ್ ಜೋರ್ ಮಾಡೋಕೆ ವ್ಯಾಪಾರಿಗಳು ಏನೇನೋ ಕಸರತ್ತು ನಡೆಸ್ತಿದ್ದಾರೆ. ಆ ಕಸರತ್ತಿನ ಹಿಂದೆ ಜನರ ಆರೋಗ್ಯದ ಮೇಲೆಯೇ ದುಷ್ಪರಿಣಾಮ ಬೀರೋ ದೊಡ್ಡ ಅನಾಹುತವೊಂದು ಸದ್ದಿಲ್ಲದೆ ನಡೆಯುತ್ತಿದೆ. ಆ ಆತಂಕಕಾರಿ ಅಂಶವನ್ನ ಈ ಬಾರಿಯ ಕವರ್ ಸ್ಟೋರಿ ನಿಮ್ಮ ಮುಂದೆ ತರುತ್ತಿದೆ. ಬಗೆ ಬಗೆ ಮಾವಿನ ಹಣ್ಣುಗಳು ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಜನರು ಕೂಡ ತಮ್ಮ ನೆಚ್ಚಿನ ಮ್ಯಾಂಗೋ ಫ್ರೂಟ್ಗಾಗಿ ಮುಗಿಬಿದ್ದು ಕೊಂಡುಕೊಳ್ತಿದ್ದಾರೆ. ಒಳ್ಳೊಳ್ಳೆ ಕಲರ್ ಕಾಣಿಸೋ ಹಣ್ಣುಗಳನ್ನ ಜನ ಆಯ್ದು ಆಯ್ದು ಕೊಂಡುಕೊಳ್ತಿದ್ದಾರೆ. ಆದರೆ ಅದೇ ಕಲರ್ ನಿಮ್ಮ ಜೀವಕ್ಕೆ ಕುತ್ತು ತರೋ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಯಾಕೆಂದ್ರೆ ಕಲರ್ ಕಲರ್ ಆಗಿ ಕಾಣಿಸೋ ಈ ಹಣ್ಣುಗಳ ಹಿಂದೆ ವಿಷಯುಕ್ತ ಪದಾರ್ಥಗಳನ್ನ ಬಳಸ್ತಾರೆ ಅನ್ನೋ ಅಂಶ ಕವರ್ ಸ್ಟೋರಿಯ ತನಿಖೆಯಲ್ಲಿ ಬಯಲಾಗಿದೆ. ಕಲರ್ ಕಲರ್ ಮಾವು, ಆ ಕಲರ್ ಬರೋಕೆ ಕಾರಣ ಏನು? ಹೌದು, ನಿಮ್ಮ ಕಣ್ಣಿಗೆ ಕಾಣೋ ಆ ಮಾವಿನ ಹಣ್ಣಿನ ಕಲರ್ ಒರಿಜಿನಲ್ ಅಲ್ಲ. ನೆನಪಿರಲಿ, ಹಣ್ಣು ಈ ಮಾದರಿಯ ಕಲರ್ ಬರೋಕೆ ಕಾರಣ ಏನ್ ಗೊತ್ತಾ? ಕವರ್ ಸ್ಟೋರಿಯ ತನಿಖೆಯಲ್ಲಿ ಬಯಲಾಗುತ್ತೆ ಆ ಕಟು ಸತ್ಯ. ಮಾವು ಮಾಗೋಕೆ ಹಾಕ್ತಾರೆ ವಿಷ. ಎಸ್, ಹಣ್ಣುಗಳ ರಾಜನಿಗೆ ಹಾಕ್ತಾರೆ ವಿಷ. ಹಣ್ಣುಗಳ ರಾಜ ಅಂತಲೇ ಹೆಸರಾಗಿರುವ ಮಾವಿನ ಹಣ್ಣುಗಳಿಗೂ ವ್ಯಾಪಾರಿಗಳು ವಿಷ ಹಾಕ್ತಾರೆ.
ಸಹಜವಾಗಿ ಒಂದು ಮಾವಿನಕಾಯಿ ಹಣ್ಣಾಗೋಕೆ ಬೇಕಾಗಿರೋದು 6 ದಿನಗಳು. ಆದರೆ ಹಣದ ಆಸೆಗಾಗಿ ಜನರ ಆರೋಗ್ಯ ಏನಾಗುತ್ತೋ ಅನ್ನೋ ಕಿಂಚಿತ್ತು ಕಾಳಜಿ ಇಲ್ಲದ ಜನ ಹಣಕ್ಕಾಗಿ ಹಣ್ಣುಗಳಿಗೆ ಅತ್ಯಂತ ಅಪಾಯಕಾರಿಯಾದಂತಹ ವಿಷಕಾರಕ ಪದಾರ್ಥ ಹಾಕ್ತಾರೆ. ಆ ವಸ್ತುಗಳು ಯಾವ್ಯಾವು ಅಂತ ಗೊತ್ತಾದರೆ ನೀವು ಮಾವಿನ ಹಣ್ಣನ್ನು ತಿನ್ನೋದೇ ಬಿಡ್ತೀರಾ. ಕವರ್ ಸ್ಟೋರಿಯ ತನಿಖೆಯಲ್ಲಿ ಅದೆಲ್ಲವೂ ಬಯಲಾಗುತ್ತಾ ಹೋಗುತ್ತದೆ. ಮಾವಿಗೆ ವಿಷ ಬೆರೆಸೋ ಜನ ನಮ್ಮ ಮುಂದೆ ಇದ್ದಾರೆ, ಅದು ಕೂಡ ಚಿಲ್ಲರೆ ಕಾಸಿಗಾಗಿ. ಕವರ್ ಸ್ಟೋರಿ ತನಿಖೆಯಲ್ಲಿ ಅದೆಂತಹ ವಿಷವನ್ನ ಮಾವಿಗೆ ಬೆರೆಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.